ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವಿಡಿಯೋಗೆ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಸೌಮ್ಯ. ಸೊ ಇವತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಇನ್ನೂ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮೊದಲಿಗೇ ಆ ಒಂದು ಕರ್ಪೂಜ ಜ್ಯೂಸ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಅತ್ತೆಗೂ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಸೊ ಮಾಡ್ಕೊಳ್ಳೋಕೆ ಹೋಗಿ ಸ್ವಲ್ಪ ನೀರು ಜಾಸ್ತಿ ಆಗಿ ಜಾರಿಂದಲೇ ಆಚೆ ಬಂದುಬಿಡ್ತು, ಮತ್ತು ಇದಕ್ಕೆ ನೀರು ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಎಳ್ಳೋಟನೂ ಆಗಲಿ ಅಂತ ಮಾಡಿದೆ. ಸೊ ಹಂಗಾಯಿತು. ಸೊ ಪರವಾಗಿಲ್ಲ, ನಡೆಯುತ್ತೆ ಅಂತ ಹೇಳ್ಬಿಟ್ಟು ಜ್ಯೂಸ್ನ ರೆಡಿ ಮಾಡಿ ಕೊಟ್ಟೆ ಇವತ್ತು ಬೆಳಿಗ್ಗೆ. ನೆಕ್ಸ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವ, ಶಿವರಾತ್ರಿ ಹಬ್ಬ ಬೇರೆ ಬಂತು ನಾಳೆ. ಸೊ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೋಫಾ ಬಟ್ಟೆ ಎಲ್ಲನೂ ಆಚೆ ಹಾಕ್ತೇ ಹೋಗೋಣ ಅಂತ ಹೇಳ್ಬಿಟ್ಟು ಮಿಷಿನ್ಗೆ ಹಾಕೋಣ ಅಂತ. ಇನ್ನು ಈ ಸೋಫಾ ಅಂತೂ ಕ್ಲೀನ್ ಮಾಡ್ತಾನೇ ಇರಬೇಕು. ಯಾಕೆ ಅಂದರೆ ನಮ್ಮನೇಲಿ ಮಕ್ಕಳಿದ್ದಾರೆ ಅಲ್ವಾ, ತುಳಿತಾನೆ ಇರ್ತಾಳೆ ಚಿಕ್ಕವಳು ಜ್ಞಾನವಿ, ನಿಮಗೆ ಗೊತ್ತು, ಆಟ ಆಡ್ತಾನೆ ಇರ್ತಾಳೆ ಅವಾಗಲೂ ಅವಳು. ನಾನು ಇಷ್ಟೇ ನೀಟಾಗಿ ಹಾಕ್ಸಿದ್ರು ಅವಳು ಅದನ್ನು ಆಳು ಕೆಡಿಸ್ತಾನೆ ಇರ್ತಾಳೆ, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳಿರೋ ಮನೆಯಲ್ಲೆಲ್ಲ ಹಂಗೆ ಸ್ವಲ್ಪ ಜಾಡಲ್ ಆಗಿತ್ತು, ಧೂಳು ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಪರ್ಕೆಲೆ ಕೊಡುಕೊತಾ ಇದ್ದೆ. ಧೂಳು ಎಷ್ಟು ಕೊಡಿದ್ರೂ ನಮ್ಮ ಮನೆ ಹತ್ರ ಟಾರ್ ರೋಡ್ ಇಲ್ಲ, ಮಣ್ಣು ರೋಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಇದೆ ಎಲ್ಲ ಓಟಲ್ಲಿ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೋಫಾನೆಲ್ಲ ಬಟ್ಟೆ ಎಲ್ಲ ಆಚೆ ಹಾಕಿದೆ. ನೆಕ್ಸ್ಟು ನನ್ನ ಜ್ಞಾನವಿಗೆ ಊಟ ಮಾಡಿಸಿ ಅಂಗನವಾಡಿಗೆ ಕರ್ಕೊಂಡು ಹೋದೆ. ಅವಳಂತೂ ಸಿಕ್ಕಾಪಟ್ಟೆ ತರಲೆ, ಅಂಗನವಾಡಿಗೆ ಹೋಗಲ್ಲ ಅಂತ ಹೇಳ್ತಾಳೆ. ಮಕ್ಕಳು 3 ವರ್ಷ ಆದಮೇಲೆ ಅಂಗನವಾಡಿಗೆ ಬಿಡಬೇಕು ನಾವು ಸ್ಕೂಲ್ಗೆ ಹಾಕೋವರೆಗೂ, ಯಾಕೆಂದರೆ ಈಗ ಪ್ಲೇ ಹೋಮ್ ಎಲ್ಲ ಬಂದಿದೆ, ಆದರೆ ಇನ್ನೂ ಅವ್ರಿಗೆ ಅಷ್ಟೊಂದೆಲ್ಲ ಗೊತ್ತಾಗಲ್ಲ. ಸೊ ಅವ್ರನ್ನ ಕಳ್ಸೋದಕ್ಕಿಂತ ಅಂಗನವಾಡಿಲಿ ಎಲ್ಲನೂ ಸಹ ಹೇಳ್ಕೊಡ್ತಾರೆ. ಹಿಂದಿನ ವ್ಲಾಗಲ್ಲಿ ಎಲ್ಲನೂ ಸಹ ನಾನು ತೋರಿಸಿದ್ದೀನಿ. ಅವಳಿಗೂ ಅಷ್ಟೇ ಖುಷಿ, ಹೋಗಲ್ಲ ಅಂತಾಳೆ. ಅಲ್ಲಿಗೆ ಹೋದ್ಮೇಲೆ ಎಲ್ಲ ಮಕ್ಕಳು ಜೊತೆ ಸೇರಿ ಆಟ ಆಡಿಸ್ತಾರೆ, ಮತ್ತು ಅಲ್ಲಿ ಪೇರೆಂಟ್ಸ್ ಬಂದಿರ್ತಾರಲ್ಲ ಅವರು ಅಷ್ಟೇ ತುಂಬ ಖುಷಿ ಖುಷಿಯಾಗಿರ್ತಾರೆ. ನಾನಂತೂ ಅಲ್ಲಿಗೆ ಹೋದರೆ 1/2 ಅವರ್ ಇಲ್ಲ 1 ಅವರ್ ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡೇ ಬರೋದು, ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ. ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ, ಏನೆಲ್ಲ ಅವ್ರ ಆಕ್ಟಿವಿಟಿ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಜ್ಞಾನವೇ ಅಲ್ಲಿಗೆ ಹೋದ್ಮೇಲೆ ಅವ್ರ ಜೊತೆ ಸೇರಿ ಆಟ ಆಡ್ತಾಳೆ, ಅದೊಂಥರ ಖುಷಿ ಆಗುತ್ತೆ ನೋಡೋಕ್ಕೆ. ಮನೆ ಹತ್ರ ಇದ್ದರೆ ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಯಾವಾಗಲೂ ಆಟ ಮಾಡ್ತಾ ಇರ್ತಾಳೆ. ಅದೇ ಈ ಥರ ಅಂಗನವಾಡಿಗೆ ಬಂದರೆ ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಆಟ ಆಡ್ತಾ ಇದ್ದಾರೆ ಮಕ್ಕಳ ಜೊತೆ. ಇವಳೇ ಚಿಕ್ಕವಳು ಅಂತ ಅನಿಸುತ್ತೆ ನನಗೆ ಇಲ್ಲಿರೋ ಮಕ್ಕಳಿಗಿಂತ, ಅವರೆಲ್ಲ ದೊಡ್ಡವರೇನೋ, ಇವಳೇ ಚಿಕ್ಕವಳೇನೋ ಅಂತ ಅನಿಸುತ್ತೆ. ಆದರೂ ಪರವಾಗಿಲ್ಲ, ಯಾಕೆಂದರೆ ಮಕ್ಕಳು ನಾವು ಚೆನ್ನಾಗಿ ಎಲ್ಲರ ಜೊತೆ ಬರೀಬೇಕು ಅಂದರೆ ಈ ಥರ ಬಿಡೋದ್ರಲ್ಲೇನು ತಪ್ಪಿಲ್ಲ. ನಮ್ಮ ಮನೆಯಿಂದ ಇದೇನು ಜಾಸ್ತಿ ದೂರ ಆಗೋಲ್ಲ, ಒಂದೇ 2 ಮಿನಿಟ್ಸ್ ಆಗುತ್ತೆ ಅಷ್ಟೇ ಬಿಡಲಿಕ್ಕೆ. ಏನಾದರೂ ಹತ್ರ ಏನಾದರೂ ಮಕ್ಕಳು ವಾಶ್ರೂಮ್ಗೆಲ್ಲ ಹೋದರೆ ಫೋನ್ ಮಾಡಿ ಹೇಳ್ತಾರೆ ಅವರು, ಇಲ್ಲಾಂದರೆ ಅವರು ಸಹ ಕ್ಲೀನ್ ಮಾಡ್ತಾರೆ. ಅಂಗನವಾಡಿಗಳಲ್ಲಿ ತುಂಬ ಇಲ್ಲಿ ಏನಿದ್ದಾರೆ ಮೇಡಮ್ ಮತ್ತು ಅಯ್ಯ ನೋಡ್ಕೋತಾರಲ್ಲ, ತುಂಬ ಚೆನ್ನಾಗಿ ಮಕ್ಕಳನ್ನ ನೋಡ್ತಾರೆ. ಸೊ ಅದೊಂದು ಖುಷಿ. ನೋಡ್ತಾ ಇದ್ದೀರಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನಾನಂತೂ ಅಲ್ಲೇ 1/2 ಅವರ್ ಟೈಮ್ನ ಸ್ಪೆಂಡ್ ಮಾಡಿ ಎಲ್ಲ ಮಕ್ಕಳ ಜೊತೆ ಮಾತಾಡಿ, ಆ ಪೇರೆಂಟ್ಸ್ ಎಲ್ಲ ಬಂದಿರ್ತಾರಲ್ಲ ಎಲ್ಲನೂ ಮಾತಾಡಿ ಅಲ್ಲೊಂದಷ್ಟೊತ್ತು ಆಟ ಆಡಿಸಿನೇ ನಾನು ಮನೆಗೆ ಬರುವಂಥದ್ದು. ಇಲ್ಲ ಅಲ್ಲಿ ಬಿಟ್ಟಿದ ತಕ್ಷಣ ಬಂದರೆ ಮುಖ ಸಪ್ಪಗೆ ಮಾಡ್ಕೊಬಿಡ್ತಾಳೆ ನನ್ನ ಮಗಳು. ಅದಕ್ಕೋಸ್ಕರ ಅಲ್ಲಿಂದ ನಾನು ಮನೆಗೆ ವಾಪಸ್ ಬಂದೆ. ಬರಬೇಕಾದ್ರೇ ನಾನು ಸ್ವಲ್ಪ ತರಕಾರಿ ಖಾಲಿ ಆಗಿತ್ತು, ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ನೈಟ್ಗೆ ತರಕಾರಿ ಎಲ್ಲ ತೊಗೊಂಬಂದೆ. ಕೋಸ್ ತಗೊಂಡೆ ನಾನು, ಕೋಸ್ ಪಲ್ಯ ಮಾಡಿ ತುಂಬ ದಿವಸ ಆಗಿತ್ತು. ಹಂಗೆ ಹಾಗಲಕಾಯಿ ನೋಡಿದೆ, ಹಾಗಲಕಾಯಿ ಬಂದು ನಾಟಿ ಹಾಗಲಕಾಯಿ ಇದು ತುಂಬ ಚೆನ್ನಾಗಿರುತ್ತೆ. ಅವಾಗೆಲ್ಲ ನಮ್ಮ ಮನೇಲಿ ನಮ್ಮ ತೋಟದಲ್ಲಿ ಬೇಲಿ ಎಲ್ಲ ಹಾಕಿ ಅದಕ್ಕೆ ಗಿಡ ಬಿಡೋದಿದ್ದು ಹಬ್ಬಿಸ್ತಾ ಇದ್ರು, ಅದರಲ್ಲೆಲ್ಲ ಬಿಟ್ಟಿರೋದು ನೀವೆಲ್ಲ ನೋಡಿರ್ತೀರಾ. ಸೊ ಆ ಟೇಸ್ಟೇ ಬೇರೆ ಬಿಡಿ. ಸೊ ಇದು ನೋಡಿದಾಗ ಹಂಗೆ ಅನಿಸ್ತು ನನಗೆ, ಅದಕ್ಕೋಸ್ಕರ ಈ ಥರ ಹಾಗಲಕಾಯಿನ ತಗೊಂಡೆ ಒಂದು 1/2 ಕೆಜಿ ಮಾಡೋಣ ಅಂತೇಳ್ಬಿಟ್ಟು. ಪಿತ್ತಕ್ಕೆಲ್ಲ ಒಳ್ಳೆಯದು ಹಾಗಲಕಾಯಿ, ತಿನ್ನಬೇಕು ಇದನ್ನು, ಕಹಿ ಅಂತ ಬಿಡಬಾರ್ದು. ಮತ್ತು ಹಾಗಲಕಾಯಿ ಕುಯ್ಯಬೇಕಾದ್ರೆ ಮಾತಾಡಬಾರ್ದಂತೆ, ಮಾತಾಡಿಬಿಟ್ರೆ ಸ್ವಲ್ಪ ಕಹಿ ಆಗಿಬಿಡುತ್ತೆ ಅಂತೆ ಅಂತ ಹೇಳ್ತಾರೆ. ಸೊ ಅದೆಷ್ಟು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ, ಬಟ್ ನಮ್ಮಮ್ಮವ್ರು ಹೇಳ್ಕೊಟ್ಟಿದ್ದಾರಲ್ಲ ಅಂತ ಅದನ್ನು ನಾವು ಮಾಡ್ತೀವಿ. ಆಗಲೇ ಕೃತಿಕಂಗೆ ಇವತ್ತು ಹಾಫ್ ಡೇ ಇತ್ತು, ಯಾಕೆಂದರೆ ಅವ್ರ ಸ್ಕೂಲಲ್ಲಿ SLC ಮಕ್ಕಳಿದ್ದಾರಲ್ಲ ಅವ್ರಿಗೆ ಸೆಂಡ್ ಅಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಹಾಫ್ ಡೇನೇ ಬಿಟ್ಟರು. ಅವಳು ಬಂದಿದ ತಕ್ಷಣ ತಂಗಿ ಎಲ್ಲ ಅಂತ ಫಸ್ಟ್ ಹುಡುಕ್ಬಿಟ್ಟು ಇವಳು 3 ಗಂಟೆಗೆ ಬರೋಳ್ನ, 1 ಗಂಟೆಗೆ ಹೋಗಿ ಕರ್ಕೊಬಂದ್ಲು. ಇನ್ನು ಮನೆಗೆ ಬಂದರೆ ಇನ್ನು ನೋಡಿದಿರಲ್ಲ ಕೆಲಸ ಮಾಡೋಕ್ಕೆ ಬಿಡಲ್ಲ. ಕೃತಿಕ ನಾನು ಈರುಳ್ಳಿ ತೊಗೊಂಡಿದ್ದೆ, ನಾನು ಹೇಳಿದ್ನಲ್ಲ ಇಲ್ಲಿ ತುಂಬ ಕಡಿಮೆ ರೇಟ್ ಅಂತ, 100 ರೂಪೀಸ್ಗೆ 6 ಕೆಜಿನೇನೋ ಈರುಳ್ಳಿ ಕೊಟ್ಟಿದ್ರು. ನೋಡ್ತಿ ಟೊಮೊಟೊನೂ ಅಷ್ಟೇ, 50 ರೂಪಾಯಿಗೆ 3 ಕೆಜಿ, ತುಂಬ ಕಡಿಮೆ ರೇಟ್ಗೆ ಸಿಗುತ್ತೆ. ಸೊ ಅದನ್ನು ಫಿಲ್ ಮಾಡು ಅಂತ ಕೊಟ್ಟಿದ್ದೆ. ಸೊ ಅದನ್ನು ಫಿಲ್ ಮಾಡ್ತಾ ಇದ್ದಾಳೆ ಅವಳು. ಜ್ಞಾನವಿನೂ ಸಹ ಅಲ್ಲೇ ಆಟ ಆಡ್ತಾ ಇದ್ದಾಳೆ, ಸಿಕ್ಕಾಪಟ್ಟೆ ತರಲೆ ಮಾಡ್ತಾಳೆ. ಮನೆಗೆ ಬಂದರೆ ಆಟ ಮಾಡೋದು ಜಾಸ್ತಿ ಅವಳು. ಕೃತಿಕ ಇದ್ದರೆ ಸ್ವಲ್ಪ ಆಟ ಕಡಿಮೆನೇ, ಯಾಕೆಂದರೆ ಅವಳು ನೋಡ್ಕೊಂತಾಳೆ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ನಾನು ಒಳಗಡೆ ಅಡುಗೆ ಮಾಡ್ತಿದ್ದೆ ಅಷ್ಟರಲ್ಲಿ
ಜ್ಞಾನವಿನ ಅವಳು ನೋಡ್ಕೊತಿದ್ಲು. ನಾಳೆ ಶಿವರಾತ್ರಿ ಇದೆಯಲ್ಲ, ಸೊ ಅದಕ್ಕೋಸ್ಕರ ನಮ್ಮ ಪಕ್ಕದಲ್ಲೇ ನಾವು ದೇವಸ್ಥಾನ ಕಟ್ಟಿದ್ದೀವಿ, ಅದನ್ನು ಸ್ವಲ್ಪ ರೆಡಿ ಮಾಡಬೇಕಿತ್ತು. ಅಂದರೆ ಪೂಜೆ ಮಾಡಬೇಕಲ್ವ, ಮುನೇಶ್ವರ ದೇವಸ್ಥಾನ, ಅದಕ್ಕೋಸ್ಕರ ಅಲ್ಲಿ ನಾವು ಎಲ್ಲ ತೊಳೆದು ತುಂಬ ಧೂಳಾಗಿತ್ತು. ಅದಕ್ಕೇನು ಕಾಂಪೌಂಡ್ ಇರೋದಲ್ವ, ಸಿಕ್ಕಾಪಡೆ ಧೂಳು ಕುತ್ಕೊಬಿಡುತ್ತೆ, ಅಲ್ಲೆಲ್ಲ ತೊಳೆದು ಕ್ಲೀನ್ ಮಾಡಿ ಸೊ ಬರೋಷ್ಟಾದ್ರೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಡುಗೆ ಮಾಡ್ತಿದ್ದೆ. ಅಂದರೆ ಹಸ್ಬೆಂಡ್ ಅವರು ಕ್ಲೀನ್ ಮಾಡ್ತಾಯಿದ್ರು, ಮಕ್ಕಳು ಇಲ್ಲಿ ಆಟ ಆಡ್ತಾಯಿದ್ರು. ನನ್ನ ಮಾತೇ ಕೇಳಲ್ಲ, ನಾನು ಇಷ್ಟು ಹೇಳಿದ್ರು ಜ್ಞಾನವಿ ಒಂದು ಮಾಡ್ತಾಳೆ, ಇವಳೊಂದು ಮಾಡ್ತಾಳೆ, ಮಕ್ಕಳು ತೀಟೆ ಅಂದರೆ ತೀಟೆ, ಏನು ಕೆಲಸನೂ ಮಾಡ್ಸಕ್ಕೆ ಬಿಡಲ್ಲ ಜ್ಞಾನವಿ. ಅಂಗನವಾಡಿಲಿ ಎಷ್ಟು ಸೈಲೆಂಟಾಗಿರ್ತಾಳೆ, ಮನೆಗೆ ಬಂದರೆ ಅಷ್ಟೇ ಕೂಗ್ತಾ ಇರ್ತಾಳೆ. ಕೃತಿಕಾ ಹಂಗಲ್ಲ, ಚಿಕ್ಕ ವಯಸ್ಸಲ್ಲಿ ಎಲ್ಲ ಮಕ್ಕಳು ಹಿಂಗೆ. ಕೃತಿಕಂಗೆ ಸ್ವಲ್ಪ ಈಗೀಗ ಬುದ್ಧಿ ಬಂದಿದೆ, ಅವಳು 6th ಸ್ಟ್ಯಾಂಡರ್ಡ್ ಅಲ್ವಾ, ಅದಕ್ಕೋಸ್ಕರ ಸಣ್ಣ ಪುಟ್ಟ ಹೆಲ್ಪ್ನೆಲ್ಲ ಮಾಡ್ತಾ ಇರ್ತಾಳೆ. ನನ್ನ ವ್ಲಾಗಲ್ಲೆಲ್ಲ ನೋಡಿರ್ತೀರ ನೀವು. ನನ್ನ ಕೃತಿಕಾ ಒಂಥರ ನನಗೆ ಅಮ್ಮನ ಥರ ಒಂಥರ ಸ್ನೇಹಿತೆ ಥರ ಹೆಲ್ಪ್ ಮಾಡ್ತಾಳೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹೆಣ್ಮಕ್ಳು ಅಂದರೆ ಹಂಗೆ ತಾಯಿಗೆ ಒಂದು ಸ್ವಲ್ಪ ಸಪೋರ್ಟ್ ಕೊಡ್ತಾರೆ ಎಲ್ಲ ಕೆಲಸದಲ್ಲೂ. ಸೊ ನಾವು ಅಷ್ಟೇ ನಮ್ಮಮ್ಮಂಗೆ ಅದೇ ಥರ ಸಪೋರ್ಟ್ ಮಾಡ್ತಾಯಿದ್ದು. ನಮ್ಮದು ತೋಟ ಇದೆ, ವ್ಯವಸಾಯ ಮಾಡೋಕ್ಕೆ ಹೋಗ್ತಾಯಿದ್ರು ಅಪ್ಪ ಅಮ್ಮ. ಅವಾಗ ನಾವು ಮನೇಲಿರೋ ಕೆಲಸ ಎಲ್ಲ ಮಾಡ್ಕೊಂಡು ತೋಟಕ್ಕೆ ಹೋಗ್ತಿದ್ದು, ಅದೇ ನೆನಪಾಗುತ್ತೆ. ಈಗ ನನ್ನ ಮಗಳು ಅದೇ ಥರ ಹೆಲ್ಪ್ ಮಾಡಿಕೊಡ್ತಾಳೆ. ಸೊ ಈಗ ಜ್ಞಾನವಿದ್ದಾಳಲ್ಲ, ಇವಳು ಸಿಕ್ಕಾಪಡೆ ತರಲೆ, ಅವಳು ಕೆಲಸ ಮಾಡ್ತಾಯಿದ್ದಾಳೆ ನೋಡಿ, ಸೈಲೆಂಟಾಗಿ ಕೂತಿದ್ದಾಳೆ. ಇಲ್ಲ ಅಂದರೆ ಈರುಳ್ಳಿ ಎಲ್ಲ ತುಂಬ ಆದಮೇಲೆ ಅದನ್ನು ಫುಲ್ಲು ಒಂದೇ ಸತಿ ಚೆಲ್ಬಿಡ್ತಾಳೆ, ಅವಾಗ ಇವಳು ಮಾಡಿರೋದನ್ನೆಲ್ಲ ಅವಳು ಹಾಳು ಮಾಡ್ತಾಳೆ, ಅವಾಗ ಇಬ್ಬರು ಜಗಳ ಆಡ್ತಾರೆ. ಮಕ್ಕಳೇ ಅಷ್ಟಲ್ವಾ, ಅವ್ರು ಮಾಡೋ ತುಂಟಾಟನೇ ಅಷ್ಟು ಚೆನ್ನಾಗಿರುತ್ತೆ. ಈಗ ಫಿಲ್ಮ್ ಆಡ್ತಾಯಿದ್ದಾಳೆ ಪಾಪ ಕೃತಿ, ಒಂದು ಸ್ಟ್ಯಾಂಡೆಲ್ಲ ಸೀಟಿ ಬೇರೆ ನ್ಯೂಸ್ ಪೇಪರ್ ಹಾಕಿ ಈರುಳ್ಳಿನ ತುಂಬ್ತಾಯಿದ್ದಾಳೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಆ ಕೃತಿ ಎಲ್ಲ ಈರುಳ್ಳಿನೂ ಎಷ್ಟು ನೀಟಾಗಿ ತುಂಬ್ತಾ ಇದ್ದಾಳೆ. ಸಿಪ್ಪೆ ಎಲ್ಲ ತೆಗಿಬೇಡ ಅಂದೆ, ಯಾಕೆಂದರೆ ಈರುಳ್ಳಿ ಸಿಪ್ಪೆ ತೆಗೆದ್ರೆ ಜಾಸ್ತಿ ದಿನ ಇರಲ್ಲ. ಸೊ ಸಿಪ್ಪೆ ಅವಳಿಗೆ ಗೊತ್ತಾಗಲ್ವಲ್ಲ, ಸಿಪ್ಪೆ ಇದ್ದರೆ ನೀಟಾಗಿ ಹೋದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಸಹ ಕ್ಲೀನ್ ಮಾಡಿ ಹಾಕ್ತಾ ಇದ್ದಾಳೆ ಬುಟ್ಟಿಗೆ. ನೀಟಾಗಿ ಕೆಲಸ ಮಾಡ್ತಾಳೆ, ಯಾವುದಾದ್ರೂ ಒಂದು ಕೆಲಸ ಹೇಳಿದ್ರೆ ನೀಟಾಗಿ ಮಾಡ್ತಾಳೆ ಅವಳು. ಅಡುಗೆ ಮನೆಯಲ್ಲಿ ಆದರೂ ಅಷ್ಟೇ, ಆಚೆ ಏನಾದರೂ ಕೆಲಸ ಕಸ ಗುಡಿಸು ಆ ಥರ ಏನಾದರೂ ಹೇಳಿದ್ರೆ ಎಲ್ಲ ಮಾಡ್ತಾಳೆ. ಜಾಸ್ತಿ ಕೆಲಸ ಏನು ಕೊಡಬಾರ್ದು, ಅವ್ರು ಫ್ರೀ ಟೈಮಲ್ಲಿ ಏನಾದರೂ ಫ್ರೀ ಇದ್ದಾಗ ಈ ಥರ ಚಿಕ್ಕಪಟ್ಟ ಕೆಲಸ ಕೊಟ್ಟರೆ ಏನು ತಪ್ಪಾಗಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಈಗಿಂದ ಎಲ್ಲ ಕೆಲಸಗಳನ್ನ ಕಲಿತ್ರೆ ಅವ್ರಿಗೂ ಮುಂದಕ್ಕೆ ಈಸಿ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಗಂಡ್ಮಕ್ಳು ಮಾಡ್ತಾರೆ, ಈ ಕಾಲದಲ್ಲಿ ಮಾಡಲ್ಲ ಅಂತ ಅಲ್ಲ, ಹೆಣ್ಮಕ್ಳು ಸ್ವಲ್ಪ ತಾಯಿಗೆ ಹೆಲ್ಪ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಸೊ ಹಂಗೆ ಎಲ್ಲ ತುಂಬ್ತಾ ಇದ್ದಾಳೆ, ಫಿಲ್ ಮಾಡಿದ್ದಾಳೆ. ಇದನ್ನು ಎತ್ತಿಡು ಅಂತ ನನಗೂ ಸಹ ಹೇಳಿದ್ಲು ಕೂಗಿ. ಈಗ ಸಿಪ್ಪೆನೆಲ್ಲ ಕ್ಲೀನ್ ಮಾಡ್ತೀನಿ ನಾನು ಅಂತ ಹೇಳಿದೆ. ಸೊ ಫಿಲ್ ಮಾಡಿ ಕೊಡ್ತಾಳೆ, ಮಿಕ್ಕಿದ್ನೆಲ್ಲ ನಾನು ಕ್ಲೀನ್ ಮಾಡ್ಕೊತೀನಿ. ಜ್ಞಾನವಿ ಅದೇ ತರಲೆ, ಕೃತಿಕ ಇರೋದಕ್ಕೆ ನನ್ನ ಒಳಗಡೆ ಆದಷ್ಟು ಬರ್ತಾ ಇಲ್ಲ, ಇಲ್ಲ ಅಂದರೆ ನನ್ನ ಹತ್ರನೇ ಎತ್ಕೊಳ್ಳೋಮ ಅಂತ ಹೇಳ್ತಾ ಇರ್ತಾಳೆ. ಯಾಕೆಂದರೆ ಬೇರೆ ಮನೆ ಹತ್ರ ಎಲ್ಲೂ ಹೋಗಲ್ಲ ಆಟ ಆಡೋಕ್ಕೆ, ಎಲ್ಲ ಆ ಪಕ್ಕದ ಮನೆ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಹೋಗ್ತಾರೆ. ನಾವೆಲ್ಲ ಅವಾಗ ಹೋಗ್ತಿದ್ದ ಹಳ್ಳಿಗಳಲ್ಲೆಲ್ಲ, ಈಗ ಆ ಥರ ಎಲ್ಲ ಹೋಗೋದು ಕಡಿಮೆ, ಆದಷ್ಟು ಒಳಗಡೆ ಮಕ್ಕಳು ಫೋನು ಟಿ ವಿ ನೋಡ್ಕೊಂಡಿರೋದೇ ಹೆಚ್ಚು. ಸೊ ನಮ್ಮನೆ ಒಂದು ಲೇಔಟಲ್ಲಿ ನಮ್ಮನೆ ಪಕ್ಕ ಯಾವುದೂ ಮನೆ ಇಲ್ಲ, ನಮ್ಮನೆ ಮುಂದೆ ಇದೆ. ಸೊ ಅದೇ ನಮ್ಮ ಮಾರ್ಕಿತ್ತಿರ ಮನೆ, ಅಲ್ಲೂ ಯಾರು ಚಿಕ್ಕ ಮಕ್ಕಳು ಇಲ್ವಲ್ಲ, ಸೊ ಹಂಗಾಗಿ ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಆಟ ಆಡ್ತಿರ್ತಾರೆ. ಸೊ ಮನೆಯಲ್ಲಿ ಆಡಬೇಕಾದ್ರೆ ಟಿ ವಿಲಿ ನಿಮ್ಗೆ ಗೊತ್ತು ಕಾರ್ಟೂನ್ ಬಿಟ್ಟರೆ ಬೇರೆ ಟಿ ವಿ ಚಾನಲ್ನೇ ಹಾಕ್ಸಲ್ಲ. ಸೀರಿಯಲ್ ಅಂತೂ ನಮ್ಮ ಮನೇಲಿ ನೋಡೋದೇ ಇಲ್ಲ, ಸೀರಿಯಲ್ಸ್ನ ನೋಡೋಕೆ ಬಿಡೋದೂ ಇಲ್ಲ ನಮ್ಮ ಮಕ್ಕಳು ಅಂತಲೇ ಹೇಳ್ಬೋದು. ಕೃತಿಕಾಗೆ 8:30-9 ಗಂಟೆ ತನಕ ಟ್ಯೂಷನ್ಗೆ ಹೋಗಿ ಬರ್ತಾಳೆ, ಅಲ್ಲಿವರೆಗೂ ಜ್ಞಾನವಿದು ರಿಮೋಟ್ ಅಂದರೆ ಅವಳು ನೋಡ್ತಾ ಇರ್ತಾಳೆ. ಇನ್ನು ಆಮೇಲೆ ಮನೆಯಲ್ಲಿ ಬೇರೆ ನ್ಯೂಸ್ ಚಾನಲ್ಗಳನ್ನ ಹಾಕ್ತಾರೆ, ಟಿ ವಿನೂ ಅಷ್ಟೊಂದಾಗಿ ನೋಡೋಲ್ಲ. ನಾನು ನಂದು ಯೂಟ್ಯೂಬ್ ಚಾನಲ್ಗಳಿದೆ,
ಅಕೌಂಟ್ನೆಲ್ಲ ನಾನು ಚೆಕ್ ಮಾಡ್ಕೊತಾ ಇರ್ತೀನಿ. ನಂದು ಇದಲ್ಲದೆ ಮತ್ತು ಬೇರೆ ಒಂದು ಯೂಟ್ಯೂಬ್ ಚಾನಲ್ಲು ಇದೆ ಸ್ನೇಹಿತರೆ, ಅದನ್ನು ಸಹ ನಾನು, ಅದು ಸ್ವಲ್ಪ ಎಡಿಟಿಂಗ್ ಕೆಲಸ ಅದು ಇದು ಎಲ್ಲ ಇರುತ್ತೆ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಡಿಟಿಂಗ್ ಕೆಲಸ ಇರುತ್ತೆ, ಅದು ಸ್ವಲ್ಪ ಮಾಡ್ಕೊತಾ ಇರ್ತೀನಿ. ಇಲ್ಲ ಬಾಕಿ ಕೆಲಸ ತುಂಬಾ ಇರುತ್ತೆ ಅಲ್ವಾ, ಮನೇಲಿ ಕೆಲಸ ಇಲ್ಲ ಅಂದರೆ ಅಷ್ಟೇ ಕತೆ. ಅಡುಗೆ ಮನೆಗೆ ಹೋದರೆ ಎಷ್ಟು ಕೆಲಸ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನಮ್ಗೆ ಗೊತ್ತಿರುತ್ತೆ, ವ್ಲಾಗ್ ಮಾಡೋರಿಗೆ ತುಂಬಾ ಕೆಲಸಗಳು ಇರುತ್ತೆ. ಸೊ ನಾವು ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು, ಬೆಳಿಗ್ಗೆ ಇದು ಸಾಯಂಕಾಲ ಇದು ಅಂತ ಹಿಂದಿನ ದಿನವೇ ಮಾಡಿಕೊಂಡ್ರೆ ಬೆಸ್ಟು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ತುಂಬ ಹೆಲ್ಪ್ ಆಗುತ್ತೆ, ನಮಗೂ ಟೈಮ್ ಸೇವ್ ಆಗುತ್ತೆ. ಈ ಥರ ಚಿಕ್ಕ ಮಕ್ಳು ಇರೋರಂತೂ ಅವರು ಮಲಗಿದ್ದಾಗನೇ ಕೆಲಸ ಮಾಡ್ಕೊಂಡ್ಬಿಡ್ತಾರೆ. ನಾನಂತೂ ವ್ಲಾಗಲ್ಲೆಲ್ಲ ತುಂಬ ನೋಡಿದ್ದೀನಿ, ಎಷ್ಟು ಚೆನ್ನಾಗಿ ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ವ್ಲಾಗಲ್ಲಿ ಮಾಡ್ತಾರೆ ತುಂಬ ನೋಡಿ ನಾನು ಸಹ ಕಲ್ತ್ಕೊಂಡಿದ್ದೀನಿ. ವ್ಲಾಗ್ ಚಾನಲ್ ನಂದು ನಾನು ಹೀಗೆ ಸ್ಟಾರ್ಟ್ ಮಾಡಿರೋದು, ಮುಂಚೆ ಒಂದಿತ್ತು ಅದು ಏನೋ ರೂಲ್ಸು ಅದು ಇದು ಯೂಟ್ಯೂಬ್ದು ಅಂತ ಹೇಳ್ಬಿಟ್ಟು ಅದು ಚಾನಲ್ ಡಿಲೀಟ್ ಆಯಿತು. ಇವಾಗ ನಂದು ಬೇರೆ ಒಂದು ರಿವ್ಯೂಸ್ ಕೊಡೋ ಚಾನಲ್ ಇದೆ, ಇದು ವ್ಲಾಗ್ ಚಾನಲ್ನ ನಾನು ಒಂದು ತಿಂಗಳಾಯಿತು ಸ್ಟಾರ್ಟ್ ಮಾಡಿ. ನೀವು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಮತ್ತು ನಿಮಗೇನಾದರೂ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಅದರಿಂದ ನಮಗೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ನಮಗೂ ಏನು ಅಂದರೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ, ನಮ್ಮ ವಿಡಿಯೋಸ್ಗಳ್ನ ನೋಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಖುಷಿ ಅಷ್ಟೇ. ಯೂಟ್ಯೂಬಲ್ಲಿ ಇದರಿಂದ ಯಾರು ವಿಡಿಯೋಸ್ ನೋಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ದುಡ್ಡು ಆಗಲಿ ಏನೇ ಆಗಲಿ ಯಾರ್ದು ಹೋಗಲ್ಲ ಸ್ನೇಹಿತರೆ. ಕೆಲವೊಬ್ಬರು ಆ ಥರ ಅಂದ್ಕೊಂಬಿಟ್ಟಿರ್ತಾರೆ, ಇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ ಅದರಿಂದ ಇವ್ರಿಗೇನಾದರೂ ದುಡ್ಡು ಬಂದ್ಬಿಡುತ್ತಾ ಅಂತ. ಯೂಟ್ಯೂಬಲ್ಲಿ ಆ ಥರ ಎಲ್ಲ ಏನು ದುಡ್ಡು ಬರಲ್ಲ, ಅದು ಬೇರೆ ರೂಲ್ಸೇ ಬೇರೆ ಇದೆ. ಸೊ ನಿಮಗೆ ಯಾರಿಗಾದರೂ ಗೊತ್ತಿರುತ್ತೆ ಯೂಟ್ಯೂಬ್ ಮಾಡೋರಿಗೆಲ್ಲ, ಯೂಟ್ಯೂಬಲ್ಲಿ ಅದರದೇ ಆದಂಥ ರೂಲ್ಸು ಕಂಡೀಷನ್ಸ್ ಎಲ್ಲವೂ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಮ್ಮ ಅತ್ತೆನೂ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಕೃತಿಕಾ ನೋಡಿ ಫೈನಲಿ ಈರುಳ್ಳಿ ಎಲ್ಲ ತುಂಬಿದಾಳೆ. ಫ್ರೆಂಡ್ಸ್ ನಿನ್ನೆ ಹಾಕಿದ್ನೆಲ್ಲ ತುಳಸಿ ಗಿಡ ನಾನು ನಿಮಗೆ ತೋರಿಸಿದ್ದೆ, ಸೊ ಇವತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಅದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು, ಯಾಕೆ ಅಂದರೆ ಜಾಸ್ತಿ ನೀರು ಹಾಕಿದ್ರೆ ಒಂಥರ ಕೆಸರುಗದ್ದೆ ಆದಂಗೆ ಆಗ್ಬಿಡುತ್ತೆ. ನಾವು ಗಿಡ ಉಣಿದಾದಮೇಲೆ ಸ್ವಲ್ಪ ನೀರನ್ನ ಹಾಕಿದ್ರೆ ಸಾಕು, ಈ ಥರ ಅದು ನಮಗೆ ಅದು ಗಿಡ ಬೆಳೆಯುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಉದಾಹರಣೆ. ಒಂದೊಂದು ಸತಿ ಬೇರು ಚೆನ್ನಾಗಿ ಬಂದಿಲ್ಲ ಅಂದರೆ ಒಂಥರ ಎಲೆ ಎಲ್ಲ ಬಾಡ್ಕೊಂಬಿಟ್ಟಿರುತ್ತೆ. ನಾಳೆ ಹಬ್ಬ ಅಲ್ವಾ, ಸೊ ಅದಕ್ಕೆ ಮನೆ ಸುತ್ತಲೂ ಎಲ್ಲ ತೊಳೆಯೋಣ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಪೈಪ್ ತಂದು ಹಾಕಿದ್ದೆ, ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ನಮ್ಮ ಮನೇಲಿ ನಾಯಿ ಇದೆಯಲ್ಲ, ಅದರಿಂದ ಸಿಕ್ಕಾಪಡೆ ಕೂದಲು ಉದುರುತ್ತೆ ಅವನಿಗೆ, ಗಲೀಜು ಮಾಡಾಕ್ಬಿಡ್ತಾನೆ ಎಲ್ಲನೂ ಸಹ. ಈ ಕಡೆ ಆ ಮಣ್ಣಿಗೆಲ್ಲ ಹೋಗ್ಬಿಟ್ಟು ಬಂದು ಕಾಲಲ್ಲೆಲ್ಲ ಕೊದರಾಕ್ಬಿಡ್ತಾನೆ, ಗಲೀಜಾಗ್ಬಿಟ್ಟಿರುತ್ತೆ. ಈಗ ಶೆಡ್ಗೆ ಹಾಕಿದ್ದೀವಿ ಅವನ್ನ, ಅದಕ್ಕೋಸ್ಕರ ಇಲ್ಲೆಲ್ಲ ತೊಳೆದು ಬಿಟ್ಟಿದ್ದೀವಿ. ನನಗೆ ಈ ಕಡೆ ಗಾರ್ಡನ್ನು ಒಂದೇ ಸತಿ ಮನೆ ಎಲ್ಲ ಒಂದೇ ಸತಿ ತೊಳೆಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇಲ್ಲಿ ಈ ಕಡೆ ಬೆಳಗ್ಗೆ ಕ್ಲೀನ್ ಮಾಡಿದ್ದೀನಿ. ಇನ್ನು ಸಾಯಂಕಾಲಕ್ಕೆ ಆಚೆಲ್ಲ ಈಚೆಲ್ಲ ತೊಳೆದು ಬಿಡ್ತೀನಿ, ಯಾಕೆಂದರೆ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಈ ಕೆಲಸಗಳೆಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಣಗ್ಲು ಹೂವು ಯಾವ ಥರ ಮಗ್ಗಾಗಿದೆ ಅಂತ, ಇದು ಫುಲ್ಲಾಗಿ ಕಡ್ದಾಕ್ಬಿಟ್ಟಿದ್ದೆ ಫ್ರೆಂಡ್ಸ್. ಒಂಥರ ಗಿಡ ಹಸಿರು ಕಲರ್ ಹುಳು ಬರುತ್ತೆ, ಎಲೆ ಥರನೇ ಇರುತ್ತೆ ಗೊತ್ತೇ ಆಗಲ್ಲ, ಎಲೆನೆಲ್ಲ ಕಟ್ ಮಾಡಿ ಹಾಕ್ತಾ ಇರುತ್ತೆ, ಸೊ ತಿಂತಾ ಇರುತ್ತದು. ಅದಕ್ಕೋಸ್ಕರ ಕಟ್ ಮಾಡಿದ್ದು, ಈಗ ಇಷ್ಟು ಚೆನ್ನಾಗಿ ಬಂದಿದೆ. ಇದು ನೋಡಿ ಒಂದೆಲ್ಗ, ಸಾರಿ ಒಂದೆಲ್ಗಲ್ಲ, ಇದು ದೊಡ್ಡ ಪತ್ರೆ, ಇದನ್ನು ತೋರಿಸಿದ್ದೀನಿ ಹಿಂದೆ ವ್ಲಾಗಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇನಾದರೂ ನೆಗಡಿ ಕೆಮ್ಮು ಮತ್ತು ಈ ಗಂಟಲು ಕಡಿತಾ ಇರುತ್ತಲ್ಲ ಅವಾಗ ಒಂದೆಲೆನ ಉಪ್ಪಾಕಿ ಹಚ್ಚಿ ತಿನ್ನಿ, ತುಂಬ ಬೇಗ ಕೆಮ್ಮು ನಿಲ್ಲುತ್ತೆ. ಹಸಿದನ್ನೇ ನೀಟಾಗಿ ತೊಳೆದ್ಬಿಟ್ಟು ಒಂದೆಲೆನ, ಒಂದು ಕಾಳು ಮೆಣಸು ಸ್ವಲ್ಪ ಕಲ್ಲುಪ್ಪು ಒಂದೇ ಒಂದು ಕಾಳು ಅಷ್ಟು ಹಾಕ್ಕೊಂಡು ತಿನ್ನೋದ್ರಿಂದ ಬೇಗ ಕೆಮ್ಮು ನೆಗಡಿ ಅದೆಲ್ಲ ಕಡಿಮೆ ಆಗುತ್ತೆ, ಗಂಟಲು ಕೆರಿಯೋದೆಲ್ಲ. ಇದು ದೇವಸ್ಥಾನ ಅಂತ ಹೇಳಿದ್ನಲ್ಲ, ಇದು ನಮ್ಮ ಮನೆ ಪಕ್ಕ ಇರೋವಂಥದ್ದು, ಇಲ್ಲಿ ನಾವೇ ಪೂಜೆ ಮಾಡೋದು. ಅಲ್ಲೂ ಸಹ ಹೂವಿನ ಗಿಡ ಎಲ್ಲ ಇದೆ, ವೈಟ್ ರೋಸ್ ಇದು ತುಂಬ ಚೆನ್ನಾಗಿದೆ. ಇದು ದೊಡ್ಡ ಗಿಡ ಇತ್ತು, ಸ್ವಲ್ಪ ಹುಳ ಎಲ್ಲ ಆಗ್ಬಿಟ್ಟಿತ್ತು ಅಂತ ಕಟ್ ಮಾಡಾಕಿದ್ದೀವಿ. ಮೊಗ್ಗೆಲ್ಲ ಆಗಿದೆ ನೋಡಿ, ಇದ್ರ ತುಂಬ ಹೂವು ಬಿಡ್ತಿತ್ತು, ಸ್ವಲ್ಪ ಹುಳ ಆದರೂ ಅಷ್ಟೇ ಎಲ್ಲ ಹೂವನ್ನು ಹಾಳಾಗ್ಬಿಡುತ್ತೆ, ಅದಕ್ಕೋಸ್ಕರ ಕಟ್ ಮಾಡಿದ್ವಿ. ಈಗ ಈ ಟೆಂಪಲ್ ಎಲ್ಲ ಕ್ಲೀನ್ ಮಾಡಿದ್ವಿ, ತೊಳೆದು ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಸೊ ಕ್ಲೀನ್ ಮಾಡಿದ್ದಾರೆ. ಇಲ್ಲೊಂದಷ್ಟು ನಿಂಬೆ ಗಿಡ ಎಲ್ಲವೂ ಸಹ ಇದೆ. ಮತ್ತು ನನಗೆ ಪಂಚಾಯತಿಲಿ ಏನಾದರೂ ಸ್ಕೀಮ್ ಎಲ್ಲ ಬಂದಾಗ ಗಿಡಗಳನ್ನೆಲ್ಲ ಕೊಡ್ತಾರೆ ನೋಡಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಆವಾಗ ನನಗೆ ಒಂದು ಮಾವಿನ ಗಿಡನ ಕೊಟ್ಟಿದ್ರು, ಎರಡು ಕೊಟ್ಟಿದ್ರು, ಅದು ಪಾಟಲ್ಲಿ ಎರಡನ್ನೂ ಸಹ ಹತ್ತೊಂದಿತ್ತೊಂದು ಹಾಕಿದ್ದೆ. ಸೊ ಅದರಲ್ಲಿ ಒಂದು ಗಿಡ ಚೆನ್ನಾಗಿ ಬಂತು, ಮತ್ತು ಒಂದು ಗಿಡ ಹೋಗ್ಬಿಡ್ತು. ಇಲ್ಲಿ ಕರಿಬೇವು ಎಲ್ಲನೂ ಇದೆ, ನೀವು ನೋಡ್ತಾ ಇದ್ದೀರಲ್ಲ, ನಾವು ರೆಡಿ ಮಾಡಿಬಿಟ್ಟಿದ್ದೀವಿ ದೇವಸ್ಥಾನದಲ್ಲಿ, ಇನ್ನೂ ಪೂಜೆ ಮಾಡಿಲ್ಲ, ನಾಳೆ ಮಾಡೋಣ ಶಿವರಾತ್ರಿ ಹಬ್ಬದ ದಿವಸ ಅಂತೇಳ್ಬಿಟ್ಟು. ಈ ಮಾವಿನ ಗಿಡ ನಾನೇ ನೆಟ್ಟಿದ್ದು ನೋಡಿ, ಇಷ್ಟು ಉದ್ದ ಆಗಿದೆ, ಈಗ ಸ್ವಲ್ಪ ನನ್ನಷ್ಟು ಉದ್ದ ಬಂದಿದೆ, ಇನ್ನು ಕಾಯೆಲ್ಲ ಬಿಟ್ಟಿಲ್ಲ. ಸೊ ಎಷ್ಟು ಚೆನ್ನಾಗಿ ಚಿಗುರೊಡೆದಿದೆ, ಅದರಿಂದ ಕರಿಬೇವು ಗಿಡ ಇದೆ ಆ ಕಡೆ ಒಂದು ಈ ಕಡೆ ಒಂದು. ನಾವೇನು ಕರಿಬೇವೆಲ್ಲ ತಗೊಳ್ಳಲ್ಲ, ಇಲ್ಲೇ ಬಿಡುತ್ತೆ, ಅದು ಮರ ಆಗಿದೆ. ಮತ್ತು ನಿಂಬೆ ಗಿಡ ಎಲ್ಲವೂ ಸಹ ಇದೆ ನಮ್ಮ ಟೆಂಪಲಲ್ಲಿ.
ಸೊ ಈ ನಿಂಬೆಹಣ್ಣು ಗಿಡನೂ ಕಟ್ ಮಾಡಿದ್ದೀವಿ. ಇದರಲ್ಲಿ ತುಂಬ ಕಾಯಿ ಬಿಡುತ್ತೆ, ಎಲೆಗೊಂದು ನಿಂಬೆಹಣ್ಣು ಕಾಯಿ ಬಿಡುತ್ತೆ. ಮತ್ತು ನಾವೇನಾದರೂ ಕಿತ್ಕೊಳ್ಳಿಲ್ಲ ಅಂದರೆ ಎಲ್ಲ ಅದಷ್ಟು ಕದೆ ಹಣ್ಣಾಗಿ ಉದುರೋಗ್ಬಿಡುತ್ತೆ. ನಿಂಬೆಹಣ್ಣು ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿ ಬೆಳೆದಿರೋದು ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ ಅಲ್ವಾ. ಸೊ ಈ ಮಾವಿನ ಗಿಡ ನೋಡಿದಾಗೆಲ್ಲ ಪುಟಾಣಿ ಗಿಡ ತಂದು ನೆಟ್ಟಿದಾಗ ಹೆಂಗಿತ್ತು, ಈಗ ಇಷ್ಟು ಬೆಳೆದಿರೋದು ಒಂಥರ ಖುಷಿ ಆಗುತ್ತೆ. ಪೂಜೆ ಸಾಮಾನೆಲ್ಲನೂ ಸಹ ವಾಶ್ ಮಾಡಿ ಇಟ್ಟಿದ್ದೀನಿ, ಇವತ್ತೇ ಸ್ನಾನ ಮಾಡಿ ವಾಶ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಯಾಕೆಂದರೆ ನಾಳೆ ಅವರು ಒಳಗಡೆ ಮುನಿಯಪ್ಪನ ದೇವಸ್ಥಾನ ಅಂದರೆ ಗೊತ್ತಿರುತ್ತಲ್ವ ಯಾವ ಥರ ಪೂಜೆ ಮಾಡ್ತಾರೆ ಅಂತ, ಅವ್ರು ಕ್ಲೀನ್ ಮಾಡ್ಕೊಂಡು ಮಾಡ್ತಾರೆ. ಇಲ್ಲೊಂದಷ್ಟು ಪಾರ್ಕಿಂಗ್ ಗಿಡ ಬರುತ್ತಲ್ಲ ಈ ಶೋಗೆಲ್ಲ ಆ ಥರ ಗಿಡ ಎಲ್ಲ ಇತ್ತು, ತುಂಬ ದೊಡ್ಡದಾಗ್ಬಿಟ್ಟಿತ್ತು ಅಂತ ಕಟ್ ಮಾಡಿದ್ದೀವಿ. ನಾವು ಮುನಿಯಪ್ಪನ ದೇವಸ್ಥಾನಕ್ಕೆ ಯಾವುದಾದ್ರೂ ಹಬ್ಬ ಆ ಥರ ಎಲ್ಲ ಬಂದಾಗ ಪೂಜೆ ಮಾಡ್ತೀವಿ, ಮತ್ತು ಟೈಮ್ ಇದ್ದಾಗ ಏನಾದರೂ ಫ್ರೀ ಇದ್ದಾಗೂ ಸಹ ಮಾಡ್ತಾರೆ. ಅಂದರೆ ಪ್ರತಿನಿತ್ಯ ಮಾಡೋಕ್ಕಾಗಿಲ್ಲ ಅಂದ್ರೂ ಈ ಥರ ಹಬ್ಬಗಳೆಲ್ಲ ಇದ್ದಾಗ ಫುಲ್ಲು ಕ್ಲೀನ್ ಮಾಡಿಸ್ಬೇಕಾಗುತ್ತೆ. ಇಲ್ಲೊಂದು ಶೋ ಗಿಡ ಇದೆ ಅಂದರೆ ಅದರಲ್ಲಿ ಏನು ಅಂದರೆ ಈ ಪೇಪರ್ ಹೂವು ಬರುತ್ತಲ್ಲ ಅದು ಸಿಕ್ಕಾಪಟ್ಟೆ ಒಣಗ್ಬಿಡುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಆದರೆ ಅದು ಒಣಗಿದ್ರೆ ಮಾತ್ರ ಹೂವು ಅದೇ ಥರ ಉದುರುತ್ತೆ. ಅದನ್ನು ಒಂದು ದಿನಕ್ಕೆ ಇವತ್ತು ಗುಡಿಸಿದ್ರೆ ಮಾರನೇ ದಿನ ಬಂದು ನೋಡಿದ್ರೆ ಅಷ್ಟೇ ಉದುರಿರುತ್ತೆ. ಸೊ ಎಷ್ಟು ಕ್ಲೀನ್ ಮಾಡಿದ್ರೂ ಅದು ಹೋಗಲ್ಲ, ಯಾಕೆಂದರೆ ಅದೊಂಥರ ವೇಟ್ಲೆಸ್ ಅಲ್ವಾ ಫ್ಲವರು, ಒಂಥರ ಹಾರ್ತಿರುತ್ತೆ ಗಾಳಿಗೆ, ಸಿಕ್ಕಾಪಟ್ಟೆ ಈಗ ಒಣಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಈ ಒಂದು ಟೆಂಪಲಲ್ಲಿ ಇವತ್ತೆಲ್ಲ ತೊಳೆದಿದ್ವಲ್ಲ, ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿಕೊಂಡೆ. ಮತ್ತು ಮಾರನೇ ದಿನ ಪೂಜೆ ಎಲ್ಲ ಮಾಡ್ತೀವಲ್ಲ, ಸೊ ಅವಾಗೂ ನಾನು ವಿಡಿಯೋನ ಮಾಡ್ಕೊತೀನಿ, ತೋರಿಸ್ತೀನಿ ಯಾವ ರೀತಿ ಅಲಂಕಾರ ಎಲ್ಲ ಮಾಡ್ತೀವಿ ಅಂತ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ತುಂಬ ನಾನು ಔಟ್ಡೋರಿಂಗೆ ತೋರಿಸಿದ್ದೀನಿ ನಮ್ಮನೆ ಸುತ್ತಮುತ್ತಲ ಏನಿದೆ ಅಂತ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ಇವತ್ತು ಸಿಕ್ಕಾಪಡೆ ಕೆಲಸ ಇತ್ತು ಮನೆ ಒಳಗಡೆ, ನನಗೆ ತುಂಬ ಕೆಲಸ ಇತ್ತು, ವಿಡಿಯೋಸ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಕೃತಿಕಾ ಮಾಡಿರೋದು ಅಷ್ಟೊಂದು ಸ್ವಲ್ಪ ಕ್ಲಿಪ್ಪಿಂಗು, ಮತ್ತು ಟೆಂಪಲಲ್ಲಿ ಹತ್ರ ಎಲ್ಲ ಮಾಡಿದ್ದೆಲ್ಲ ಸ್ವಲ್ಪ ಅವಳೆ ಮಾಡಿದ್ದು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ಕೋತಾ ಇದ್ದೀನಿ, ನೀವು ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ. ದಯವಿಟ್ಟು ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳು ತಿಳಿಸಿ. ನಿಮ್ಮ ಊರಲ್ಲೂ, ನಿಮ್ಮ ಹಳ್ಳಿ, ನಿಮ್ಮ ಮನೆಯಲ್ಲೂ ಇದೇ ಥರ ಮಾಡ್ತೀರಾ ಪೂಜೆ? ನಾಳೆ ಶಿವರಾತ್ರಿ ಹಬ್ಬ ಬೇರೆ, ನಿಮಗೆ ಇವತ್ತೇ ನಾನು ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಮನೇಲಂತೂ ಜಾಗರಣೆ ಮಾಡಲ್ಲ, ಸೊ ಮಕ್ಕಳು ಮಲಗಿಬಿಡ್ತಾರೆ, ಅದಕ್ಕೋಸ್ಕರ.